ಸಿನಿಮಾ ಸಿನಿಮಾ ಅನ್ನೋದಕ್ಕಿಂತ ಒಂದೆಲ್ಲ ತಂದೆ ಅಂದ್ರೆ ಹೇಳ್ತೀನಿ ಸರ್, ನಮ್ಮನ್ನು ನೀವು ಎಷ್ಟೇ ಕೊಡಿ ದುಡಿದು ಎಷ್ಟೇ ಆಸ್ತಿ ಮಾಡಿ ಏನೇ ಮಾಡ್ರಿ, ಫಸ್ಟ್ ಮಕ್ಳಿಗೆ ಪ್ರೀತಿ ಕೊಡಿ. ಪ್ರೀತಿ ಕೊಡದೆ ಟೈಮ್ ಕೊಟ್ಟಿಲ್ಲ ಅಂದರೆ ದೇವ್ರಣಗು ಅನಿಮಲ್ಗಳು ರಾಕ್ಷಸರಾಗ್ಬಿಡ್ತಾರೆ ಮಕ್ಕಳು. ನೀವು ಇಷ್ಟೇ ಕೊಡಿದೀವಿ ಸರ್ ಒಂದು ಕೇಳದೆ ಆ ವಯಸ್ಸಲ್ಲಿ ಪ್ರೀತಿ ಆ ಪ್ರೇಮ ಅದು ಬೇಕಾಗುತ್ತೆ ಮಕ್ಕಳಿಗೆ. ತಂದೆ ಅಂದ್ರೆ ಕೋಟಿ ಸಂಪಾದನೆ ಮಾಡೋಕ್ಕೂ, ಮಕ್ಕಳು ಆಸ್ತಿ ಸಂಪಾದನೆ ಮಾಡೋಕ್ಕೂ, ಬಿಸ್ನೆಸ್ಸು ದುಡ್ಡು ಶಾಟ ಸುದ್ದ ಅಂತ ಹೋದ್ರೆ ಮಕ್ಕಳು ಸೈಕೋ ನನ್ನ ಮಕ್ಳು ಆಗ್ಬಿಟ್ಟು. ಅರೆ ನಾ ಎಷ್ಟು ಪ್ರೀತಿ ಮಾಡ್ತೀನಿ ಸರ್ ನಮ್ಮ ಫ್ಯಾಮಿಲಿಯವನ್ನ, ನಮ್ಮ ತಂದೆನ ಎಷ್ಟು ಲವ್ ಮಾಡ್ತಿರ್ತೀವಿ. ಫಸ್ಟ್ ರಿಯಲ್ ಸೂಪರ್ ಹೀರೋ ಅಂದರೆ ನಮ್ಮ ತಂದೆ, ಎಲ್ಲ ಲೈಫಲ್ಲೂ ನಮ್ಮ ತಂದೆನಲ್ವ. ನನ್ನ ಮಕ್ಕಳು ಕೆಲವರು ಕೆಲಸ ಅಂತ ಹೋಗ್ತಾರೆ, ಇನ್ನೊಬ್ಬರು ಬೇರೆಯವ್ರು ಮಾಡ್ಕೊಂಡು ಬೇರೆ ಮದುವೆ ಆಗಿ ಹೊರಟೋಗ್ಬಿಡ್ತಾರೆ. ನನ್ನ ಮಕ್ಕಳು ಎಫೆಕ್ಟ್ ಆಗ್ತಾರೆ ಈ ಪ್ರಪಂಚದಲ್ಲಿ, ಹೆಂಗೆ ಬೆಳೀತಾರೆ ಅನ್ನೋದು. ದೇವರೊಳಗೆ ಸಿನಿಮಾ ಒಂದು ಆ್ಯಕ್ಷನ್ ಮೂವಿ ಅಂತ ಎಲ್ಲರೂ ಹೇಳ್ತಾರೆ, ಸತತ್ ಹಂಗೆ ಹಿಂಗೆ ಅಷ್ಟು ಕಲೆಕ್ಟ್ ಮಾಡಿದೆ ಅಂತ. ಯುವರ್ ಫಾದರ್ ಆ್ಯಂಡ್ ಸನ್ ಸ್ಟೋರಿ ಸರ್. ಒಬ್ಬ ಮಗ ಹೆಂಗಿರ್ತಾನೆ ತಂದೆ ಪ್ರೀತಿ ಮಾಡಿದ್ರೆ ಆ ಪ್ರೀತಿನ ನೋಡ್ಬೋದು ಪಕ್ಕ ನೋಡಿ. ಪಾರ್ಟ್ ಟೂ ಬೇರೆ ಬರ್ತಿದೆ, ಕ್ಲೈಮ್ಯಾಕ್ಸ್ ಮಾತ್ರ ಸರ್ ಎಮೋಷನ್ ಅನ್ನೋದು ಇದೆಯಲ್ಲ ಹಿಂದೂ ಬಿಡ್ತಾನೆ. ಹೆಸರು ಗ್ಯಾಪ್ನ ಹಾಕ್ಬಿಡಿ ಸರ್, ಪ್ರೀತ್ ಬೆಟ್ಟಿ ಮೊದ್ದ ಎಮೋಷನ್ಸ್ ಎಲ್ಲ ಒಂಥರ ಬಿಗಿ ದೇವ್ರಾಣಗು ಸರ್. ಇದು ಯಾವ್ದಾದ್ರು ಒಂದು ತೆಲುಗು ಸ್ಟಾರಿಗೆ ಬಿದ್ದಿದ್ರೆ ಇಲ್ಲ ಕನ್ನಡ ಸ್ಟಾರಿಗೆ ಬಿದ್ದಿದ್ರೆ ರೇಂಜೇ ಬೇರೆ ಇರೋದು. ಹಿಂದಿಗೆ ಬಿದ್ದಿದೆ ನಮಗೆ ಅಷ್ಟೊಂದು ಹಿಂದಿ ಸಿನಿಮಾಗಳು ಹತ್ತಲ್ಲ, ಆದರೆ ಈ ಸಿನಿಮಾ ಹತ್ತುತ್ತು. ಹೀರೋ ಒಂದು ಚೆನ್ನಾಗಿ ಮಾಡಿದಾರೆ ಇಲ್ಲ ಅಂತಲ್ಲ, ಯಾಕಂದ್ರೆ ನೋಡ್ಕೊಂಡು ಬೆಳೆದವರಲ್ಲ ಇಂಥ ಹೀರೋಗಳನ್ನೆಲ್ಲ. ನಾವು ನಮಗೆಲ್ಲ ದರ್ಶನ್, ಚಿರಂಜೀವಿ, ತೆಲುಗು ಮಹೇಶ್ ಬಾಬು ಆ ಥರ ಓಕೆ. ತೆಲುಗು ಹೀರೋ ಬಿದ್ದಿದ್ರೆ ದೇವರಣ್ಣ ಸರ್, ರೇಂಜೇ ಬೇರೆ ಇರೋದು, ಜನನೇ ಬೇರೆ ಇರೋದು ದೇವರಣ್ಣ. 3.5 hours ಹತ್ರ ಈ ಟೈಮಿಂಗ್ಸ್ ಇದೆ ಮೂವಿ, 3 hours 20 minutes. ಇನ್ನೂ ಇದ್ದರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು ಸರ್. ಈಗ ಎತ್ಬಾಡಕ್ಕೆ ಮನಸ್ಸಿಲ್ಲ ನೋಡು, ಈ ಎಂಡ್ ಕಾರ್ಡ್ಸ್ ಬಿದ್ದರೂ ಕೂತ್ಕೊಂಡು ಲಾಸ್ಟಲ್ಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂತ ನಾವು ಅನ್ಸ್ಕೊಂಡಿದ್ದೀವಿ. ನಾವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಏನಕ್ಕೆ ಅಂದ ಅಂತ. ಹೇರ್ ಅಡಗ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಆಯ್ತು, ಲೈನ್ಸ್ ಎಲ್ಲ ಹಾಕಿದ್ರು ಸೆಂಟಿಮೆಂಟಲ್ ಆಯಿತು ಅನ್ನೋ ಮುಂದೆ ಬಂದ ನಿಂತ್ಕೊಂಡೆ, ಹಿಂಗೆ ನಿಂತ್ಕೊಂಡು ಹಿಂಗೆ ಅಂತಾನೆ ಅನ್ನಕ್ಕ ಡೈರೆಕ್ಟರ್ ಹೆಸರು ಬಿಡ್ತೋಗಿ ಮನೆಗೆ. ಅದು OTT 4 hours ಇದೆ ಅಂತ, 3 hours 20 minutes ಅಷ್ಟೇ ಸಿನಿಮಾ ಹೇಳ್ತಾ ಇರಲ್ಲ ಸರ್. ದಯವಿಟ್ಟು ಎಲ್ಲ ಪೇರೆಂಟ್ಸು ಟೈಮ್ ಕೊಡ್ರಿ ಮಕ್ಕಳಿಗೆ, ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಬೆಳೆಸ್ಕೊಬನ್ನಿ, ಇಲ್ಲ ಅಂದರೆ ಅವ್ರ ಜೀವನ ಹಾಳಾಗುತ್ತೆ. ಥ್ಯಾಂಕ್ ಯು. ರಶ್ಮಿಕಾ ಪರ್ಸನ್ ಅವ್ರದ್ದು ಬಗ್ಗೆ ಅವ್ರ ಆ್ಯಕ್ಟಿಂಗ್ ಸರ್, ನಾನು ಎಲ್ಲರೂ ಒಳ್ಳೆ ಒಳ್ಳೆ ಆ್ಯಕ್ಟರ್ಸ್ ಇರೋದು, ನಾನು ಹೀರೋ ಹೀರೋನ್ ಬಗ್ಗೆ ಮಾತಾಡ್ತಿಲ್ಲ. ಏನಂದರೆ ಸ್ಟೋರಿ ಇದೆಯಲ್ಲ ಅದೇ ಆಗ್ತದೆ ಸರ್. ಥ್ಯಾಂಕ್ ಯು.